ಅವರು ಹೇಳ್ಬೋದು ನೀವು ಇನ್ಕ್ರೀಸ್ ಮಾಡಿ ಅಂತ ಹೇಳ್ಬೋದು ಮಾಡಲೇಬೇಕಾಗಿದೆ. ದಿಸ್ ಇಸ್ ದ ಪೊಸಿಷನ್ ಆಫ್ ಕೆಇಆರ್ಸ್. ನಮ್ಮ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರೋದು ಮೇ 20th ಮುಖ್ಯಮಂತ್ರಿ ಆಗಿದೆ. ಅದಕ್ಕಿಂತ ಮೊದಲೇ ಕೆಇಆರ್ಸ್ ಆರ್ಡರ್ ಬಂದಿದೆ. ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕಳೆದ ಸರ್ಕಾರದಲ್ಲಿರುವವರು ಹೇಳಿದರೆ ನನಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಈಗ ನಾವು ಮೊದಲೇ ನಾವು ಕೆಇಆರ್ಸಿಗೆ ಎಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಕಾಸ್ಟ್ ಆಫ್ ಫ್ಯೂಯಲ್ ಜಾಸ್ತಿ ಆಗಿದೆ ಯಾವಾಗ ಏಕೆ ಆಗಿ ಕೋರ್ಟ್ ಆರ್ಡರ್ ಪ್ರಕಾರ 1400 ಕೋರ್ಸ್ ಹಳೆ ಸರ್ಕಾರವರು ಅವ್ರು ಬೇಡಿಕೆ ಇಟ್ಟದ್ದು ಕಡಿಮೆ ಇದೆ. ಅವರು ರೆಪ್ರೆಸೆಂಟೇಟಿವ್ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಏನಂದ್ರೆ ಫಸ್ಟ್ ನಾನು ಹೇಳ್ತೀನಿ ಉದ್ದೇಶ ಯಾರಿಗೋ ಒಬ್ಬರಿಗೆ ಫ್ರೀ ಕೊಡೋದಲ್ಲ. ನಾವು ಯಾವುದೇ ಎಸ್ಕಾಮ್ಸ್ಗೆ ಹೊರೆ ಆಗ್ತಾ ಇಲ್ಲ. ಫಾರ್ಮಸಿ ಕೊಟ್ಟರೆ ನಾನು ಮಿನಿಸ್ಟರ್ ಆಗಿದ್ದೆ. ಹೊಟ್ಟೆ ತುಂಬಿದವರಿಗೆ ನೀವೇನು ಕೊಡಬೇಕಾಗಿಲ್ಲ. ಕೊಟ್ಟರು ಸಮೇತ ವೇಸ್ಟೇ ಅದು. ಬಟ್ ಹಸಿದವನಿಗೆ ಒಂದು ತುತ್ತು ಅನ್ನ ಕೊಟ್ಟರು ಅದು ಹಂಗೆ ಅದೇ ರೀತಿಯಲ್ಲಿ ಇವತ್ತು ಜನ ಕಷ್ಟದಿಂದ ಸೀನಿಯರ್ ಆಫೀಸರ್ಗೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ವಿಚಾರದಲ್ಲೆಲ್ಲ ಬ್ರೀಫ್ ಮಾಡಿದ್ದಾರೆ ಏನೆಲ್ಲ. ಮೇನ್ ಆಗಿ ನಾವು ಟೇಕನ್ ಸಜೆಷನ್ಸ್ ಫ್ರಮ್ ಅವರ್ ಆಫೀಸರ್ಸ್ ಯಾವ ರೀತಿ ಏನು ಪ್ರಾಬ್ಲಮ್ ಏನಿಲ್ಲ ಅಂತ. ಅದಕ್ಕೆಲ್ಲ ಹಲವಾರು ಪ್ರಾಬ್ಲಮ್ಸು ಅವರು ಹೇಳಿದಾರೆ. ಸೊಲ್ಯೂಷನ್ ಅವರೇ ಕೊಟ್ಟಿದ್ದಾರೆ. ನಮ್ಮ ಗೌರ್ಮೆಂಟಿಂದ ಮತ್ತು ನಮ್ಮ ACS ಸಮೇತ ಇದ್ದರು ಅವರಿಗೆ ಬೇರೆ ಇದ್ದಾರೆ. ನಮ್ಮ MD ಪಂಕಜ್ ಪಾಂಡೆ ಹೋಗಿದ್ದಾರೆ. ಬೇರೆ ಎಲ್ಲ ನಮ್ಮ ಸೀನಿಯರ್ ಆಫೀಸರ್ ಹೇಳಿದ್ದಾರೆ. ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ನಾವು ರಿವ್ಯೂ ಮಾಡಿಬಿಟ್ಟು ಏನೊಂದು ಸಿಚುವೇಶನ್ ನಮ್ಮ ಯಾವ ಡಿಪಾರ್ಟ್ಮೆಂಟ್ ಯಾವ ರೀತಿಯಲ್ಲಿ ಇದೆ ಅಂತ ಒಂದು ರಿವ್ಯೂ ಮಾಡಿದ್ದಾರೆ. ಓಕೆ ಸರ್, ವಿದ್ಯುತ್ ದರ ಹೆಚ್ಚಳದ ಬಗ್ಗೆ ಏನೋ ಚರ್ಚೆ ಆಯ್ತಾ? ಅದು ಹೆಚ್ಚಳ ಮಾಡಿದ್ರೆ ಅಷ್ಟು ಕಡಿಮೆ ಮಾಡ್ಬೇಕಂತ KPTCL ಕಡೆಯಿಂದ ಆಗಿದೆ. KPTCL ಅವರಿಗೆ ವಿದ್ಯುತ್ ದರ ಹೆಚ್ಚು ಮಾಡಿದ್ರೆ ಅವ್ರದ್ದು ಪಾತ್ರ ಇಲ್ಲ. ಅವ್ರು ಏನಂತ ಹೇಳಿದ್ರೆ ಯಾರು ಅವ್ರಿಗೆ ಸಪ್ಲೈ ಪವರ್ ಸಪ್ಲೈ ಮಾಡೋದನ್ನ ಎಸ್ಕಾಮಿಗೆ ಕೊಡುವಂಥ ಕೆಲಸ ಅವ್ರು ಮಾಡ್ತಾರೆ. ಪವರ್ ಪ್ಲಾಂಟಿಂದ ಎಸ್ಕಾಮಿಗೆ ಕೊಡುವಂಥ ಅದಕ್ಕೋಸ್ಕರವಾಗಿ ಅವ್ರದ್ದು ಮೇನ್ ಆಗಿ ಟ್ರಾನ್ಸ್ಮಿಷನ್ ಲಾಸು ಅವ್ರು ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಅದನ್ನು ಹೇಳಿದ್ರು. ಅದನ್ನು ಈಗಾಗಲೇ ನಾನು ನಮ್ಮ ಇದೆಲ್ಲ ನಾನು ಸವಿಸ್ತಾರವಾಗಿ ಹೇಳಿದ್ದೀನಿ. ನಿಮಗೆ ಪವರ್ ರೇಟ್ ಹೆಚ್ಚು ಮಾಡಿದ್ದು ನಾವಲ್ಲ, ಇನ್ನೂ ಯೂಶಲ್ ಪ್ರೋಸೆಸ್ ನಡೀತದೆ. ನವಂಬರ್ನಿಂದ ಸ್ಟಾರ್ಟ್ ಆಗ್ತದೆ. ಹಾಗೆ ನಮ್ಮ ಎಸ್ಕಾಮ್ಸ್ ಅವರೆಲ್ಲ ಕರ್ನಾಟಕ ಇವರಿಗೆ ರೆಗ್ಯುಲೇಟರಿ ಕಮಿಷನ್ KERC ತಗೊಂಡು ಕೊಡ್ತಾರೆ. ಕೊಟ್ಟ ಮೇಲೆ ಯೂಶಲಿ ಅದರಲ್ಲಿ ಇದಿರ್ತದೆ. ಮತ್ತೆ ಅವರು KERC ಅವರು ಬೇರೆ ಬೇರೆ ಯಾರೆಲ್ಲ ಇದು ಪಾರ್ಟೀಸ್ ಇದ್ದಾರೆ ಅವ್ರಿಗೆಲ್ಲ ಕರೆದುಬಿಟ್ಟು ಕೇಳ್ತಾರೆ. ಯಾರು ಇಂಡಸ್ಟ್ರಿ ಇರ್ಬೋದು, ಡೊಮೆಸ್ಟಿಕ್ ಇರ್ಬೋದು, ಬೇರೆ ಬೇರೆ NGOs ಇರ್ಬೋದು, ಎಲ್ಲ ಮಾತಾಡ್ತಾರೆ. ಮಾತಾಡ್ಬಿಟ್ಟು ಅವರೆಲ್ಲ ಕೇಳ್ಬಿಟ್ಟು ದಿಸ್ ಈಸ್ KERC ಸೆಂಟ್ರಲ್ ಗೌರ್ಮೆಂಟ್ ಆಗ್ತಿರ್ಬೇಕು ಬಂದಿರುವಂಥ ಒಂದು ಸಂಸ್ಥೆ ಅದು. ಅವರು ನಾವು ಹೋಗಿ ಅವರಿಗೆ ರೆಪ್ರೆಸೆಂಟೇಷನ್ ಕೊಡ್ಬೋದು. ಫೈನಲ್ ಆಗಿ ಅವರೊಂದು ಡಿಸಿಷನ್ ತಗೊಂಡ ಮೇಲೆ ನಾವು ಸರ್ಕಾರ ಜಾರಿ ಮಾಡಲೇಬೇಕು. ಇಲ್ಲ ಅಂದ್ಬಿಟ್ಟು ದೇ ಗಾಟ್ ದ ಪವರ್ ಡೈರೆಕ್ಟ್ಲಿ ಟು ಡೈರೆಕ್ಟ್ ದ ಎಸ್ಕಾಮ್ಸ್ಗೆ. ಅವರು ಹೇಳ್ಬೋದು ನೀವು ಇನ್ಕ್ರೀಸ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡಲೇಬೇಕಾಗಿದೆ. ದಿಸ್ ಈಸ್ ದ ಪೊಸಿಷನ್ ಆಫ್ KERC. ಇದು ಲಾಸ್ಟ್ ನವಂಬರಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ನವಂಬರಿಂದ ಸ್ಟಾರ್ಟ್ ಆಗಿ ಲಾಸ್ಟ್ ಇದನ್ನು ಮಾರ್ಚ್ದಲ್ಲಿ ಕೊಡಬೇಕಾಗಿತ್ತು. ಅವರು KERC ಡಿಸಿಷನ್ ಕೊಡಬೇಕಾಗಿತ್ತು. ಆ KERC ಬಿಕಾಸ್ ಆಫ್ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಅವರು May 12, 2023 ಅದನ್ನು ಆರ್ಡರ್ ಪಾಸ್ ಮಾಡಿಬಿಟ್ಟು ಹೈಕ್ ಮಾಡಿದ್ರು. May 12 ನಮ್ಮ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು. May 20th ಮುಖ್ಯಮಂತ್ರಿ ಆಗಿದೆ. ಅದಕ್ಕಿಂತ ಮೊದಲೇ KERC ಆರ್ಡರ್ ಬಂದಿದೆ. ಇದು ಹಳೆ ಸರ್ಕಾರದವರು ಹೋಗಿ ರೆಪ್ರೆಸೆಂಟೇಷನ್ ಮಾಡಿಬಿಟ್ಟು ಅವರು ಇದರ ಮೇಲೇ ಹೋಗಿ ಈ ಆರ್ಡರ್ ಬಂದಿರೋದು. ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾವು ಅದನ್ನ ಈಗ ಬಂದಿದ್ದರೆ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ನಮಗೆ ಆಸ್ಪರ್ದ ಈ KERC ಆ್ಯಕ್ಟ್ ಕೂಡ ನಾವು ಮಾಡಲೇಬೇಕಂತ ಅದನ್ನು ಮಾಡ್ತಾ ಇದ್ದೀವಿ. ಬಿಟ್ಟು ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕಳೆದ ಸರ್ಕಾರದಲ್ಲಿ ಇರುವವರು ಹೇಳಿದರೆ ನನಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಯಾಕೆ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಯಾಕೆ ಹೌದು ನಮ್ಮ ಕಾಲದಲ್ಲಿ ಆಗಿದೆ, ನಾವು KERC ರೆಪ್ರೆಸೆಂಟೇಟ್ ಮಾಡಿದ್ದೀವಿ, KERC ಈ ಥರ ಇನ್ಕ್ರೀಸ್ ಮಾಡಿ ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ಅವರು ಭಯಪಡ್ತಾರೆ. ಅಷ್ಟೇ ನಮ್ಮದು ಅಂತಾರೆ. ನಾವು ಈಗ ನಾಳೆ ನಾವು ಮಾಡಬೇಕಾಗ್ತದೆ. ನಾವು ಈ ನವಂಬರಿಂದ ಸ್ಟಾರ್ಟ್ ಆಗ್ತದೆ. ಈ ನವಂಬರಲ್ಲಿ ನಾವು KERC ಎಲ್ಲ ಡೀಟೇಲ್ಸ್ ಕೊಡಬೇಕಾಗ್ತದೆ. ಈಗ 2 things ಆದರೆ ಈಗ ನಾನು ಹೇಳಲಿಕ್ಕೆ ಹೋದರೆ ಅದು ನಿಮಗೆ ಸ್ಪಷ್ಟಪಡ್ತದೆ. ಒಂದು ಈ ಕಾಸ್ಟ್ ಆಫ್ ಫ್ಯೂಯಲ್ ಆ್ಯಂಡ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನೋದು ಕಾಸ್ಟ್ ಆಫ್ ಫ್ಯೂಯಲ್ ಜಾಸ್ತಿ ಆಗಿದೆ ಯಾವಾಗ
ಏಕೆ ಆಗಿದ್ದು ಅಲ್ಲಿ ಏನಾಗಿದೆ ಒಂದು ಫ್ಯಾಕ್ಟ್ರಿ ಬೇರೆ ಬೇರೆ ಫ್ಯಾಕ್ಟ್ರಿ ಒಂದು ಫ್ಯಾಕ್ಟ್ರಿ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಡೈರೆಕ್ಷನ್ ಬಂದಿತ್ತು ಇಂಪೋರ್ಟೆಡ್ ಕೋಲ್ ಒಟ್ಟಿಗೆ ನಮ್ಮ ಕೋಲ್ನ ಬ್ಲೆಡ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಆಫೀಸರ್ ಪ್ರಕಾರ ಅದು ಸ್ವಲ್ಪ ಇಂಪೋರ್ಟೆಡ್ ಕೋಲು 17,000 crore rupees ಬರುತ್ತೆ ಅಂದಾಜು ನಮ್ಮ ಕೋಲ ಬಿಟ್ಟು 5,000 crore ಬರ್ಬೋದು 5,000 crore ಬ್ಲೆಡ್ ಮಾಡಿದಾಗ ಅದು ಕಾಸ್ಟ್ ಆಫ್ ಫ್ಯೂಯಲ್ ಜಾಸ್ತಿ ಆಗುತ್ತೆ ದಟ್ ಈಸ್ ಒನ್ ಎರಡನೇದು ನಮ್ಮ ಉಡುಪಿ ಪವರ್ ಇದೆಯಲ್ಲ ಪವರ್ ಸ್ಟೇಷನ್ ಅದರಲ್ಲಿ ಏನಾಯಿತು ಅದರಲ್ಲಿ ಒಂದೇ ಸರ್ತಿ ಅವರಿಗೆ ದುಡ್ಡು ಕೊಟ್ಕೊಂಬಂತಂದ್ರೆ ಪ್ರಾಬ್ಲಮ್ ಇರ್ತಾರೆ ಒಂದೇ ಸರ್ತಿ ಕೋರ್ಟ್ ಆರ್ಡರ್ ಪ್ರಕಾರ 1,400 crore ಹಳೆ ಸರ್ಕಾರವರು ಕೊಟ್ಟಿದ್ದಾರೆ ದಿಸ್ ಈಸ್ ಒನ್ ಫ್ಯಾಕ್ಟರು ಜಾಸ್ತಿ ಆಗಿದೆ ಮತ್ತು ಇನ್ನೊಂದು ಫ್ಯಾಕ್ಟ್ರು ನಿಮಗೆ ಈಗ ಈ ಇದರಲ್ಲಿ ಕೆಲವೊಂದು ಕಡಿಮೆನೂ ಆಗಿದೆ ಹೈ ಟೆನ್ಷನ್ ಇದಕ್ಕೆ ಕಡಿಮೆ ಮಾಡಿದ್ದಾರೆ ಕೆಎಸ್ ಅದು ಯಾರು ಮಾತಾಡ್ತಾರೆ ಕಡಿಮೆನೂ ಆಗಿದೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರಿಗೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತಂದ್ರೆ ಅವರು ಸಮೇತ ನಾವು ಬೆಳಗಾವಿಗೆ ನಮ್ಮ MD ಇವರು ಮೆಸ್ಕಾಮ್ MD ಹೋಗಿದ್ದಾರೆ ಮತ್ತು ಟೆಕ್ನಿಕಲ್ ಡೈರೆಕ್ಟರ್ ಸಮೇತ ಅಲ್ಲಿಗೆ ಹೋಗಿದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಸತೀಶ್ ಜಾರಕಿಹೊಳಿ ಸಮೇತ ಅವ್ರನ್ನ ಕಲಿಸಿ ಮಾತಾಡ್ತಾರೆ ಅದಾದಮೇಲೆ ನಾವೇನು ಮಾಡ್ಬೋದು ಬೆಳಗಾವಿ ಇಶ್ಯೂ ಮಾತ್ರ ಅಲ್ಲ ಬೇರೆ ಎಲ್ಲ ಕಡೆಯೂ ಮೊನ್ನೆನೇ ಸಮೇತ ನನಗೆ ಮೆಸ್ಕಾಮಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಬಂದಿದ್ದು ಖಾಸಗಿಯವ್ರ ಬಗ್ಗೆ ಅದನ್ನೆಲ್ಲ ನಾವು ನೋಡಿ ಅದು ಏನು ಮಾಡಲಿಕ್ಕೆ ಆಗ್ತದೆ ಅನ್ನಕೊಂಡು ನಾವು ಪರಿಶೀಲನೆ ಮಾಡ್ತೀವಿ ನೆಕ್ಸ್ಟ್ ಈಗ KRC ಆರ್ಡರ್ ಆಗಿದೆ ಅದನ್ನು ನೆಕ್ಸ್ಟ್ದಲ್ಲಿ ನಾವು ಅದನ್ನು ಸರಿ ಮಾಡಬೇಕಾದ್ರೆ ಮಾಡಬೇಕಾಗ್ತದೆ ಅವು ಏನು ಮಾಡಲಿಕ್ಕಾಗ್ತದೆ ನಾನು ಹೇಳ್ತಾ ಇಲ್ಲ ಅವ್ರ ರೆಪ್ರೆಸೆಂಟೇಷನ್ ಮಾಡಿ ನಮ್ಮ ಇವರು ಎಸ್ಕಾಮ್ ಅಧ್ಯಕ್ಷರುಗಳು ಹೋಗಿದ್ದಾರೆ ಅವ್ರದ್ದು ರಿಪೋರ್ಟ್ ಬಂದ ಮೇಲೆ ವಿಲ್ ಟೇಕ್ ಇಟ್ ಈಸ್ ಅದೇ ನಾನು ಮಾತಾಡಿದ್ದೆ ಅದೇ ಅದರ ವಿಚಾರನೇ ಈಗ ಮಾತಾಡಿದ್ವಿ ಇಷ್ಟೊತ್ತು ಮಾತಾಡಿದ್ದು ಈ ಬೆಳಗಾವಿ ವಿಚಾರ ಅವರು ಖಾಸಿದವರು ಬಂದಿದ್ದಾರೆ ನನ್ನ ಹತ್ರ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅವ್ರೇನು ಹೇಳ್ತಾರೆ ಸ್ವಲ್ಪ ಕಡಿಮೆ ಮಾಡಿ ಅವ್ರು ಇಷ್ಟೇನು ಜಾಸ್ತಿ ಆಗಿಲ್ಲ ಸ್ವಲ್ಪ ಕಡಿಮೆ ಮಾಡಿ ಅಂತೇಳ್ಬಿಟ್ಟು ನಮ್ಮ ಇದರದ್ದು ಕಡಿಮೆ ಮಾಡಿ ಅಂತ ಹೇಳಿದ್ರು ಯಾವುದು ಫಿಕ್ಸ್ ಚಾರ್ಜ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಅವರು ಅವರು ಭಾರಿ ರೀಸನ್ಬಲ್ ಆಗಿದ್ದಾರೆ ಅವರೇನಿಲ್ಲ ಅವ್ರಿಗೆಲ್ಲ ಅದ್ರ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತೇಳ್ಬಿಟ್ಟು ಇಡೀ ಸ್ಟೇಟ್ಗೆ ನಾವು ಡಿಸ್ಕಸ್ ಮಾಡಿ ಅದು ಏನು ಮಾಡಬೇಕು ಅಂದ್ಬಿಟ್ಟು ತೀರ್ಮಾನ ತಗೊಂಡ ಮೇಲೆ ನಿಮಗೆ ಹೇಳ್ತೀವಿ ಅವ್ರ ಬೇಡಿಕೆ ಇಟ್ಟಿದ್ದು ಕಡಿಮೆ ಇದೆ ಅವ್ರ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನೀವು ಅವ್ರನ್ನ ಕೇಳಿದ್ರೆ ಅವರೇ ಹೇಳ್ತಾರಲ್ಲ ನಮಗೂ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದನ್ನು ಬರೀ ಅವ್ರ ಕಾಸಿ ಅದು ಒಂದೇ ಅಲ್ಲ ಇಡೀ ಸ್ಟೇಟನ್ನು ನೋಡ್ಬೇಕಲ್ಲ ಅದನ್ನ ನೋಡ್ಬಿಟ್ಟು ನಾವು ತೀರ್ಮಾನ ಡಿಸ್ಕಸ್ ಮಾಡ್ಬಿಟ್ಟು ತಗೊಂಡು ಸರ್ ಈಗ ಸೇವಾ ಸಿಂಗ್ ಆಪ್ ಮೂಲಕ ಗೃಹ ಜ್ಯೋತಿ ಅಂದ್ರೆ ಸಪರೇಟ್ ಆ್ಯಪ್ ಮಾಡಿದೆ ಅದರ ತಯಾರಿ ಹೇಗಿದೆ ಸರ್ ಈಗ ಇನ್ನೇನು 2 ದಿವಸ ಇರುವಂಥದ್ದು ಸಿ ಈಗ ನಾವು ಭಾರಿ ಸಿಂಪ್ಲಿಫೈ ಮಾಡಿದ್ವಿ ಏನಂದ್ರೆ ದೊಡ್ಡ ಮೊದಲು ನಾವು ಅವ್ರಿಗೆ ಲೀಸ್ ಅಗ್ರಿಮೆಂಟು ಮಾಡಬೇಕು ಬೇರೆ ಬೇರೆ ಇದನ್ನು ಕೇಳ್ತಾರೆ ಈಗ ಮೊನ್ನೆ ನಾವು ಆಫೀಸರ್ಸ್ ಮೀಟಿ ಕಳಿಸ್ಬೇಕು ನಮ್ಮ ಟೆಕ್ನಿಕಲ್ ಇರ್ತಾರೆ ಈ ಈ ಅವರೊಟ್ಟಿಗೆ ಮಾತಾಡಿ ಗವರ್ನೆನ್ಸ್ ಅವರೊಟ್ಟಿಗೆ ಮಾತಾಡಿ ಅವರು ಸಿಂಪ್ಲಿಫೈ ಮಾಡಿದ್ದಾರೆ ವೆರಿ ಹ್ಯಾಪಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ಪ್ಲಸ್ ಅದರೊಟ್ಟಿಗೆ RR ನಂಬರ್ ಅದು ಎರಡು ಎಂಟ್ರಿ ಮಾಡಿದ್ರೆ ಬಾಕಿ ಎಲ್ಲ ನಮ್ಮ ಹತ್ರ ಇದೆ ಆಟೋಮ್ಯಾಟಿಕ್ ಇದೆ ಈಗ ಅದರಲ್ಲಿ ಏನಾಗಿದೆ ಲ್ಯಾಂಡ್ ಓನರು ಎಲ್ಲಿರ್ತಾರೆ RR ನಂಬರ್ ಅವ್ರದ್ದೇ ಇದ್ಬಿಟ್ರೆ ಪ್ರಾಬ್ಲಮೇ ಇಲ್ಲ ಈಗ ನಮಗೆ ಈ ಟೆನೆಂಟ್ಸ್ದು ಏನಾಗಿದೆ ಅವ್ರದ್ದು ಅಡ್ರೆಸ್ಸು ನಮಗೆ ಪ್ರೂಫ್ ಅದರಲ್ಲಿ ಸಿಕ್ಕಿಬಿಡ್ತದೆ ಯಾಕಂತಟ್ಬಿಟ್ರೆ ಅದರಲ್ಲಿ ರೇಷನ್ ಕಾರ್ಡ್ ಇದ್ಬಿಟ್ರೆ ಅವ್ರು ಎಲ್ಲಿದ್ದಾರೆ ಅಂದ್ಬಿಟ್ರೆ ನಮ್ಮ ಸಿಸ್ಟಮಲ್ಲೇ ಗೊತ್ತಾಗ್ತದೆ ಅವರೇನು ಕೊಡಬೇಕಾಗಿತ್ತು ಅದನ್ನು ನಮ್ಮ ಸಿಸ್ಟಮಲ್ಲಿ ರೆಜಿಸ್ಟರ್ಡ್ ಅಬೌಟ್ 90% ಎಲ್ಲ ಗೊತ್ತಾಗ್ಬಿಡ್ತದೆ ಇನ್ನೊಂದು 10% ಏನಾದರೂ ವ್ಯತ್ಯಾಸ ಇದ್ದರೆ ನಾವು ನಮ್ಮ ಈ ಮೀಟರ್ ರೀಡರ್ಸ್ ಇದ್ದಾರಲ್ಲ ಅವರಿಗೆ ಕೊಟ್ಬಿಟ್ಟು ಅದೊಂದು ವೆರಿಫೈ ಮಾಡಿಬಿಟ್ಟು ನಾವು ಸಾರ್ಟ್ ಇಟ್ ಔಟ್ ಅಂತ ಹೇಳಿ ಈ ಪ್ರಾಬ್ಲಮ್ಸ್ ಬರುವಾಗ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಪ್ರಾಬ್ಲಮ್ಸ್ ಬರ್ತದೆ ಎವರಿ ಆಲ್ಟರ್ನೇಟಿವ್ ಡೇ ವಿ ವಿಲ್ ಅದನ್ನು ಅಡ್ರೆಸ್ ಮಾಡುವಂಥ ಕೆಲಸ ಇಮಿಡಿಯೇಟಾಗಿ ಮಾಡ್ತೀವಿ ನಮ್ಮ ಉದ್ದೇಶ ಏನಂತಟ್ಬಿಟ್ರೆ ಫಸ್ಟ್ ನಾನು ಹೇಳ್ತೀನಿ ಉದ್ದೇಶ ಉದ್ದೇಶ ಯಾರಿಗೋ ಒಬ್ಬರಿಗೆ ಫ್ರೀ ಕೊಡೋದಲ್ಲ ಇದು ನಮ್ಮ ಚೀಫ್ ಮಿನಿಸ್ಟರ್ ಆಗಲಿ ರಾಹುಲ್ ಗಾಂಧಿ ಅವರು ಭಾರತೀಯ ಹೊಡಬಹುದು ನಾವೆಲ್ಲ ಹೋಗಿದ್ದೀವಿ ಜನ ಏನು ಹೇಳ್ತಾರೆ ಅಂತಂದ್ಬಿಟ್ರೆ ಈಗ ಪ್ರೈಸ್ ರೈಸ್ ಜಾಸ್ತಿ ಆಗಿದೆ ಬೆಲೆ ಇದೆ ಅವ್ರದ್ದು ಸಂಬಳ ಇನ್ಕಮ್ ಜಾಸ್ತಿ ಆಗಿಲ್ಲ ಅದೇ ರೀತಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಅದಕ್ಕೆ ನಾವು ವಿ ಹ್ಯಾವ್ ಟು ಅವ್ರನ್ನ ಎಂಪವರ್ ಮಾಡುವಂಥ ಕೆಲಸಕ್ಕೆ ಇದು ಮಾಡ್ತಾ ಇದ್ದೀವಿ ಇಟ್ಸ್ ನಾಟ್ ಅಟ್ ಯಾರಿಗೊಬ್ಬರಿಗೆ ಏನೋ ದುಡ್ಡು ಕೊಡೋದಲ್ಲ ಎಂಪವರ್ಮೆಂಟ್ ಆಫ್ ದ ಅದರಲ್ಲಿ ಸಮೇತ ವುಮೆನ್ ಎಂಪವರ್ಮೆಂಟ್ ವಿ ಆರ್ ಗಿವಿಂಗ್ ಮಚ್ ಇಂಪಾರ್ಟೆನ್ಸ್ ಫಾರ್ ಯಾಕೆ 50% ಪಾಪ್ಯುಲೇಷನ್ ಇಸ್ ವುಮೆನ್ ಈಗ ಅವರು ನಾವು ಅವ್ರಿಗೆ ಕೊಟ್ಟರೆ ಶಕ್ತಿ ಕೊಟ್ಟರೆ ಅವರು ಮನೆಯೆಲ್ಲ ನೋಡ್ಕೊಳ್ಳೋದು ಅವರು
ಈಗೆಲ್ಲ ಪ್ರೈಸ್ ರೈಸ್ ಆದರೆ ದೇ ಆರ್ ಫೇಸ್. ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಅವರಿಗೆ ಸ್ವಲ್ಪ ಶಕ್ತಿ ಕೊಡಲಿ, ಈ ಇದೆಲ್ಲ ಮಾಡ್ತಾ ಇದ್ದೀವಿ. ಪ್ಲಸ್ ಈ ಗೃಹ ಜ್ಯೋತಿ ಎಲ್ಲರಿಗೂ ಆಗ್ತದೆ. ಎಲ್ಲ ನಮ್ಮ ಪ್ರೋಗ್ರಾಮು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಲ್ಯಾಂಗ್ವೇಜ್ ಎಲ್ಲರಿಗೂ ಸಿಕ್ಕುವಂಥ ಪ್ರೋಗ್ರಾಮ್ ಮಾಡಿದ್ದೀವಿ. ಅದರಲ್ಲಿ ನಾವೇನು ಎ ಪಿ ಎಲ್ ಬಿ ಪಿ ಎಲ್ ದೊಡ್ಡ ಏನಿಲ್ಲ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದು ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಅದರಿಂದ ಏನಾಗ್ತದೆ, ನಾಳೆ ಈ ದುಡ್ಡು ಬಾರು ಕೈ ಸಿಕ್ಕಿದರೆ ದಿಸ್ ಎಕನಾಮಿ, ಇದು ಮಣಿ ಸರ್ಕ್ಯುಲೇಟ್ ಆಗ್ತದೆ. ಯಾರು ಬಡವರು ಅಥವಾ ಮಿಡ್ಲ್ ಕ್ಲಾಸ್ ಅವರು ದುಡ್ಡು ಮನೇಲಿ ಇಟ್ಕೊಳ್ಳೋದಿಲ್ಲ, ಅವರು ಅದನ್ನು ಮಾರ್ಕೆಟಿಗೆ ತಗೊಂಡು ಹೋಗ್ತಾರೆ, ಖರ್ಚು ಮಾಡ್ತಾರೆ. ನಿಮಗೆ 2,000 ರೂಪಾಯಿ 3,000 ರೂಪಾಯಿ ಸೇವಿದ್ರೆ ಫಾರ್ ದಮ್ ಇಟ್ ಇಸ್ ಎ ವೆರಿ ಬಿಗ್ ಅಮೌಂಟ್ ಆ್ಯಂಡ್ ದೇ ಸ್ಪೆಂಡ್. ಆಗ ಏನಾಗ್ತದೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ. ಪ್ರೊಡಕ್ಟಿವಿಟಿ ಜಾಸ್ತಿ ಆದರೆ ಏನಾಗ್ತದೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಎಂಪ್ಲಾಯ್ಮೆಂಟ್ ಪ್ರೊಡಕ್ಟಿವಿಟಿ ಜಾಸ್ತಿ ಆದರೆ ಸರ್ಕಾರಕ್ಕೂ ರೆವಿನ್ಯೂನು ಜಾಸ್ತಿ ಆಗ್ತದೆ. ದಿಸ್ ಇಸ್ ದ ಇಂಟ್ರೆಸ್ಟ್ ಇನ್ ಬಿಹೈಂಡ್ ದಿಸ್ ಪ್ರೋಗ್ರಾಮ್. ಸುಮ್ಮನೆ ಯಾರಿಗೂ ಒಬ್ಬರಿಗೆ ಸುಮ್ಮನೆ ನಾವು ಕೊಡೋದಲ್ಲ. ಆ ಥರ ಒಳ್ಳೆ ಪ್ರೋಗ್ರಾಮು ನಮ್ಮ ಚೀಫ್ ಮಿನಿಸ್ಟರ್ ಆಗಲಿ ನಮ್ಮ ಕ್ಯಾಬಿನೆಟ್ ಆಗಲಿ ಎಲ್ಲರೂ ಈ ಥರ ತೊಗೊಂಡಿದ್ವಿ. ಅದರಲ್ಲಿ ನಮ್ಮ ಗೋಜ್ಯೋತಿ ಇದು ಐ ಥಿಂಕ್ 2 crores 14 lakhs ಪೀಪಲ್ ಬೆನಿಫಿಟೆಡ್. ನಾವು 200 ಯೂನಿಟ್ ಕೊಟ್ಟರೆ ನಾವು ಯಾವುದೇ ಎಸ್ಕಾಮ್ಸ್ಗೆ ಹೊರೆ ಆಗ್ತಾ ಇಲ್ಲ. ಈಗ ಮೊದಲು ನಾವು 10 HP ಫಾರ್ಮಸಿ ಕೊಟ್ಟರೆ ನಾನು ಮಿನಿಸ್ಟರ್ ಆಗಿದ್ದೆ ಗಂಗಾರಪ್ಪ. ಅದು ನಿಮಗೆ ಎಸ್ಕಾಮ್ಸಿಗೆ ಕೊಡಲೆ ನಾವು ಗೌರ್ಮೆಂಟಿಂದ ಅದನ್ನು ಕಾಂಪನ್ಸೇಟ್ ಮಾಡ್ತಾ ಇದ್ದೀವಿ. ಅವ್ರು ಎಷ್ಟು ಕೊಡ್ತಾರೆ ನಾವು ಕೊಡ್ತೇವೆ. ಅದೇ ರೀತಿಯಲ್ಲಿ ಈ ಯಾವುದು ಈ ಗೃಹ ಜ್ಯೋತಿ ಕೊಡ್ತೀವಲ್ಲ, ವಿ ವಿಲ್ ಕಾಂಪನ್ಸೇಟ್ ಫ್ರಮ್ ದ ಗೌರ್ಮೆಂಟು. ನಾವೇನು ಇವ್ರ ಮೇಲೆ ಏನು ಈ ಎಸ್ಕಾಮ್ ಮೇಲೆ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಮೇಲೆ ನಾವು ಹೊರೆ ಆಗ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ದಿಸ್ ಈಸ್ ಅವರ್ ಗೌರ್ಮೆಂಟ್ ಡಿಸಿಷನ್. ಇದು ಜನರಿಗೆ ಒಳ್ಳೇದಾಗಬೇಕು ತಿಳ್ಕೊಬೇಕು. ನಾವು ಮಾಡ್ತಾ ಇದ್ವಿ, ನಿಮ್ಗೆ ಗೊತ್ತಿದೆ. ಅದು ಕಮಿಂಗ್ ಡೇಸ್ ಈಗ ಮೊನ್ನೆ ನೆನ್ನೆ ನೋಡಿದ್ರಲ್ಲ ಏನು ಒಳ್ಳೆ ಒಂದು ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡಿದ್ರೆ ವಾಟ್ ಇಸ್ ದ ರೆಸ್ಪಾನ್ಸ್. ಜನ ಕಷ್ಟದಲ್ಲಿದ್ದಾರೆ ನೋಡಿ, ಹೊಟ್ಟೆ ತುಂಬಿದವರಿಗೆ ನೀವೇನು ಕೊಡಬೇಕಾಗಿಲ್ಲ, ಕೊಟ್ಟರು ಸಮೇತ ವೇಸ್ಟೇ ಅದು. ಬಟ್ ಹಸಿದವನಿಗೆ ಒಂದು ತುತ್ತು ಅನ್ನ ಕೊಟ್ಟರು ಅದು ಹಂಗೆ ಅದೇ ರೀತಿಯಲ್ಲಿ ಇವತ್ತು ಜನ ಕಷ್ಟದಲ್ಲಿದ್ದಾರೆ, ಅವರಿಗೆ ನಾವು ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಸೀನ್ ದ ರಿಪೋರ್ಟ್ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ. ಅದಕ್ಕೆ ಎಲ್ಲ ಇದು ಸಮೇತ ಜನಸಾಮಾನ್ಯರಿಗೆ ಒಂದು ಸಹಾಯ ಮಾಡುವಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಸರ್ ಸರ್ ಇಲ್ಲ, ಕಳೆದ ಬಾರಿ ಮಳೆ ಬಂದಾಗ ನಿಮ್ಗೆ ಪೂರ್ತಿ ಲೇಔಟ್ ಪೂರ್ತಿ 99% ಆಲ್ಮೋಸ್ಟ್ ನಾನು ಸ್ವಲ್ಪ ಆ ಕಡೆ ಇರ್ಬೋದು ಪರ್ಸೆಂಟ್, ಬಟ್ 99% ಪೀಪಲ್ ವಿಲ್ ಬೆನಿಫಿಟ್. ಅದರಲ್ಲಿ ಏನು ಕೇಳ್ತಿದ್ದಾರೆ, ನೀವು 200 ಯೂನಿಟ್ಸ್ ಹೇಳಿದ್ರೆ 200 ಯೂನಿಟ್ಸ್ ಆಗಿ ಕೊಡೋದಿಲ್ಲ. ಆದರೆ ಟೊಮೆಟೊ ಕೇಳು, ಈಗ ಮೊಸರಲ್ಲಿ ಕಲ್ಲು ಹುಡುಕಲಿಕ್ಕೆ ಹೋದ್ರೆ ನಾವೇನು ಮಾಡಬೇಕಾಗ್ತದೆ? ಈಗ ನಮ್ಮದೇನು ಐಡಿಯಾ 10-12 ತಿಂಗಳು ಆವರೇಜ್ ತಗೊಳ್ಳಿ, 12 months. ಯಾಕೆಂದ್ರೆ ಬಿಟ್ಟರೆ ಅದು ಬೇರೆ ಬೇರೆ ಮಂತ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ವಿಂಟರ್ ಇರ್ತದೆ, ಸಮ್ಮರ್ ಇರ್ತದೆ. ಅದರಿಂದ ಆವರೇಜ್ ತಗೊಂಡು ಆ ಆವರೇಜಿಗೆ 10% ನೀವು ಎಷ್ಟು ಕನ್ಸ್ಯೂಮ್ ಮಾಡಿದಾರೆ ಒಂದು ವರ್ಷಕ್ಕೆ, ಅದಕ್ಕೆ 10% ಆ್ಯಡ್ ಮಾಡಿ ಕೊಡ್ತಾ ಇದೆ. ಈಗ ನೀವು ಫಾರ್ ಎಕ್ಸಾಂಪಲ್ 100 ಯೂನಿಟ್ಸ್ ಕನ್ಸ್ಯೂಮ್ ಮಾಡಿದ್ರೆ 110 ಕೊಡ್ತಾ ಇದೆ. ನೀವು 100 ಯೂನಿಟ್ ಕನ್ಸ್ಯೂಮ್ ಮಾಡಿದವ್ರಿಗೆ 200 ಯಾಕೆ? ಬಟ್ ಎಲ್ಲಿಯೂ ನಾವು ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು 200 ಬೇಕಾದ್ರೆ ಮಾಡ್ಕೋಬೋದು, 300 ಬೇಕಾದ್ರೆ ಮಾಡ್ಕೋಬೋದು. ನಾವು ಕೊಡೋದನ್ನು ಬಿಟ್ಬಿಟ್ಟು ಅಪ್ ಟು 200 ನೀವು ರೆಗ್ಯುಲರು ಬಾಕಿ ಇರೋದಕ್ಕೆ ಕೊಟ್ಟರೆ ಸಾಕು. ನೀವು ಎಷ್ಟು ನಿಮಗೆ ಕನ್ಸ್ಯೂಮ್ ಮಾಡಿದ್ರೆ ಬಾಕಿ ಇರೋದಕ್ಕೆ ನೀವು ಎಲೆಕ್ಟ್ರಿಸಿಟಿ ಚಾರ್ಜ್ ಕೊಟ್ಟರೆ ಸಾಕು. ಈ 200 ಮೇಲೆ ಬರೋರು ಮೇ ಬಿ ಅಬೌಟ್ 20 lakhs ಇರ್ಬೋದು. ಅವರೆಲ್ಲ ಸ್ವಲ್ಪ ಇವರಿರ್ತಾರೆ, ಅವ್ರಿಗೆ ಆರ್ಥಿಕವಾಗಿ ಅವ್ರು ಚೆನ್ನಾಗಿರ್ತಾರೆ, ಅವರಿಗೆ ಅದರ ಶಕ್ತಿ ಇದೆ ಅವ್ರಿಗೆ ಕೊಡಲಿಕ್ಕೆ. ಈಗ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಕರೆಂಟ್ ಬಿಲ್ ಬಂದುಬಿಟ್ರೆ ಆ ನೋ ಪ್ರಾಬ್ಲಮ್ ಇನ್ ಪೇ, ನನಗೇನು ಬೇಕಾಗಿತ್ತು. ಅದೇ ಮಿಡಲ್ ಕ್ಲಾಸು ಪೂರ್ ಕ್ಲಾಸ್ಗೆ ತೊಂದರೆ ಆಗ್ತದೆ. ಅದರಿಂದ ನಾವು ಅವರಿಗೆ ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಈಗ ಕಲ್ಲಿದ್ದಲು ಸಮಸ್ಯೆ ತುಂಬಾ ಉಂಟಾಗಿತ್ತು ಈ ಹಿಂದೆ, ಅಂದ್ರೆ ಒಂದು ವರ್ಷದ ಹಿಂದೆ ಸಾಕಷ್ಟು ಪ್ರಾಬ್ಲಮ್ ಆಗಿತ್ತು. ಈಗ ನೀವು 200 ಯೂನಿಟ್ ಅನ್ನ ಫ್ರೀ ಕೊಡ್ತೀವಿ ಅಂತ ಹೇಳ್ತೀರಿ, ಯಾವ ರೀತಿಲಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.